जी पिकअप नो ढेंगी दे नमस्कार मत स्वागत इवत नोड़ी बजाज चेतक इत मॉडल बंदू 85 मॉडल हे नोड़ गुरु इतना चेतकना सखत गुरु और मन ओनर मन हड़को बंदे नानून सखत गुरु बैक अज्जी नोड़ हे रीति इत बी एच बी बंदू 7.5 बी एच बी 10.5 एन एम टार्क 150 सीसी बैक 150 सीसी बैक टू स्ट्रोक इंजन हेवी ट्र ट्र सौंड आवे मॉडल 83-85 अंत सख्त फेमस आवेला गाड़ी इतना टू स्ट्रोक फोर स्ट्रोक 2005 मेल बिटूस नोड़बिड़ गाड़ी ना यहाँ रीति नोड़ बेज्जन मतड़े नन स्टार्ट बर गुरु इतना करेक्टी होटेल गाड़ी चिखदाबिटे नं स्टार्ट बर करेक्टी नोड़ी हेमती हिंग आयु गुरु अय्योण जी गुरु फास्ट हिंग मलगस ही स्टार्ट बेरे बेजे मतलब फस्ट स्टार्ट कल और मन हर एंत वे स्टार्ट गुरु आयत आयत नोड़ गुरु इटे चिखदेटे नन बेतर नड़ी हम ऐन सखद गुरु बैक हाँ हे नोड़ी बैक ऐन सखत हो बैक हाँ बीत करेक्ट गेर इू नम पर्चय अण्डो नम फ्रेंड नम मन हिरादे वो एम इ टी अंत हाँ एम इ टी होती कम होती तब अंत और अण अल नमेंगे आ अण नन के पर्चय मत नहीं कहती हूँ नान केती नु पर्चय अंतु नान इसको बंदे बैकन होगी ब्रेक इे फ्रेंड ब्रेकु यह कड़े क्लच गेर ऐन चिखदे बैक ऐन सखद आवेलापटे हवागुर ऐन केती स्पीडोमीट्र अस्ट वर्क स्पीडोमीट्र इलाद्रो हो नोड़ नोसल होते गुरु सखत होते सख्त होते बैक ट्र टू स्ट्रोक सौंड जास्ती है सेम आर एक्स ताे मॉडल चेंजु अद नेकेट बे बल्कि बरते अस्े अंदी टू स्ट्रोक अद टू स्ट्रोक इू टू स्ट्रोक सख्त बैक सौंड सेम अदे अदर रीतने नोड़ सौंड रीति इंजन गेरिंग इंजन ब्रेकिंगे मोदी ब्रेक हिड़ियाँ अस्ट करेक्ट बर इंजन ब्रेकिंगे ನೋಡಿ ಹೆಂಗ ಹೋಗುತ್ತೆ ಅವನ ಅಜ್ಜಿ ಏನು ಸಕತ್ತಾಗಿರೋದು ಎಲ್ಲೋ ಕಲರ್ ಇದು ಮತ್ತು ನನಗೆ ಗೊತ್ತಾಗಿದ್ದಿಲ್ಲ ನಮ್ಮ ಗದಗಲ್ಲಿ ಚೇತಕ್ ಇದೆ ಅನ್ಕೊಂಡು ಓ ಆಮೇಲೆ ನಮ್ಮ ಫ್ರೆಂಡ್ ಹೇಳಿದ ಇದೆ ಬಾ ಅಂತ ಆಮೇಲೆ ಆಯ್ತು ಹುಡುಗರು ಹೋಗೋಣ ಇಸ್ಕೊಂಡು ಒಂದು ರೈಡ್ ಹೊಡೆಯೋಣ ಅಂತೇಳಿ ಅವನ್ನ ಕೇಳಿದೆ ಅಣ್ಣ ಬೇಕಾಗಿತ್ತು ಹಿಂಗೆ ನಂಗೆ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡೋಕ್ಕೆ ಅಂತ ಕೇಳಿದೆ ತೊಗೊಂಡು ಹೋಗುರು ಮನೆಯಲ್ಲೇ ಇದೆ ನೋಡು ನಮ್ಮ ತಮ್ಮ ಹೇಳ್ತೀನಿ ಅಂದರು ಅವ್ರ ತಮ್ಮ ಬಂದು ಕೊಟ್ಟರು ಏನು ಸಕತ್ತಾಗಿದ್ರು ಬೈಕ್ पिकअप नोड़ हे अंत ऐन सख्त होते गुरु बैक आवागिंदे गाड़ी गाड़ी गुरु सख्त मिरर ना तिरी नो हम होते नो ट्र सेम आरक्सर सौंड बैक बनी स्वल्प सिटी वो यहाँ रीति रियाक्षन सोड़ो
ಸಖತ್ತಾಗಿದೆ ಗುರು, ಬೈಕ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಏ ಸಾಕಲ್ಲ ಗುರು, ಟ್ರ ಅಂತ ಸಿಟಿ ಒಳಗೆ ಅಡ್ಡಾಡಕ್ಕಿದು, ಒಂಥರ ಸ್ಕೂಟಿ ಇದ್ದಂಗೆ ಇದು, ಅದಕ್ಕೆ ಗೇರ್ ಇದೆ ಅಷ್ಟೇ ಈ ಬೈಕ್ ಈ ಗಾಡಿಗೆ. ಬರೀ ಈ ಕಡೆ ಹೋಗೋಣ, ಈಗ ಇಲ್ಲಿ ಹಾಸಿ ಸಿಟಿ ಒಳಗೆ ಹೋಗೋಣ, ಜನ ಯಾವ ರೀತಿ ನೋಡ್ತಾರೆ ಅಂತ ಗೊತ್ತಾಗುತ್ತೆ. ವಾ ಕೆತ್ತ ಹೋಗಿದ್ದೈತಲ್ಲ ಗುರು, ಇದು ತುಂಬ ಹಳೇದಿದು ಬೈಕು. ಸುಮ್ಮನೆ ನಿಲ್ಲಿಸ್ಬಿಟ್ಟಿದ್ರು ಅವ್ರು ಬೈಕ್ನ, ತೊಗೊಂಡೋಗಿ ಮನೆಯಲ್ಲಿ ಬಿದ್ದಿದೆ ನೋಡಿ ಅಲ್ಲಿ ಹಾಕ್ಕೊಂಡು ಹೋಗ್ರಿ ಅಂತ ಅಂದರು. ಭಾಳ ನಿಲ್ಲಿಸ್ಬಿಟ್ಟಿದ್ದಾರೆ, ಭಾಳ ವರ್ಷದ ಗುರು ಇದು. ಎಷ್ಟು 85 ಅಂದರೆ ಎಷ್ಟಾಯ್ತು ಇದು, ಹತ್ತತ್ರ ಒಂದು 35 ವರ್ಷ ಆಗಕ್ಕೆ ಬಂತೇನು ಗುರು? ಹಾಂ 35 ವರ್ಷ ಆಗಕ್ಕೆ ಬಂದು ಗುರು ಬೈಕು. ಗಾಡಿ ಅವ್ರ ಇದಾವ ಸೈಡ್ ತೊಗೊಂಬಿಡುತ್ತೀರಿ ಗುರು, ನಾವು ಸೈಡೇ ಹೋಗೋಣವಾ. ಹತ್ತತ್ರ 35 ವರ್ಷ ಬಂತು, ಇವತ್ತಿಗಾದರೂ ಸ್ಟಾರ್ಟ್ ಆಗುತ್ತೆ ಮುಂದೆ ಹೋಗುತ್ತೆ. ಈ ಪರಿ ಪಿಕಪ್ ಇದೆ ಗಾಡಿಗೆ, ಸಾಕಲ್ಲ ಗುರು, ಹೆಂಗೆ ಹೋಗುತ್ತೆ ನೋಡಂಗೆ ಅಜ್ಜಿ. ಸಖತ್ತಾಗಿದೆ ಅಲ್ಲ, ಮುಂದೆ ಸಿಟಿಲಿ ಪೊಲೀಸ್ರು ಅವ್ರ ಏನ ಪೊಲೀಸ್ರು ಯಾರು ಇಲ್ಲ, ಸ್ವಲ್ಪ ಹಂಗ ಹಿಂಗೆ ಒಂದು ರೌಂಡ್ ಹೊಡ್ಕೊಂಡು ಬರೋಣಂತ. ನೋಡಿ ನಿಮಗೋಸ್ಕರ ಹೊಸ ಹೊಸ ಬೈಕ್ನ ಹೆಂಗೆ ತರ್ತಾ ಇದನ್ನು ಹುಡುಕಿ ಹುಡುಕಿ ಹುಡುಕಿ. ಹಾಂ ಗುರು, ಗೇರ್ ತುಂಬ ಹಾರ್ಡಿದೆ ಗುರು ಇದು, ಯಾಕೋ ಹಳೆ ಬೈಕ್ ಅಲ್ಲ, ಮತ್ತೆ ಏನೇನು ಹೆಂಗಿರ್ಬೋದು. ಹಾಂ ನಾ ಬ್ರೇಕೇ ಹಿಡಿತಿಲ್ಲ ಗುರು ಇದರಲ್ಲಿ, ಬರೀ ಗೇರೆಲ್ಲ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಬೈಕ್ನ. ಇದನ್ನು ಸುಮ್ಮನೆ ಹಿಂಗೆ ಕಾಲು ಇಟ್ಕೊಂಡು ಹಿಂಗೆ ಗೇರ್ ಮೈನಸ್ ಮಾಡಿಬಿಟ್ರೆ ಮುಗಿದೋಯ್ತು, ಎಮರ್ಜೆನ್ಸಿ ಇದ್ದಲ್ಲಿ ಅಷ್ಟೇ ಬ್ರೇಕ್ ಹಿಡಿದು. ಗುರು ಏನು ಗುರು ಹ್ಯಾಂಡ್ ಗೇರ್ ಇದು, ಹೆಂಗೆ ಹೋಗ್ತಾ ಇದ್ದೀನಿ ನೋಡ್ರಿ, ಹಂಗ ಜಿಂಕಲಕ ಲಕ ಲಕ ಅಂತ. ಗ್ಯಾಪ್ ಹೊಡಿತೆ ಗುರು ಗಾಡಿ, ಕ್ಲಾಸಿಕ್ 350 ಇದೆ ಅಲ್ಲ ಇಲ್ಲಿ ಕಾಣ್ತಿದೆ, ಕ್ಲಾಸಿಕ್ 350 ಅವ್ರದೇ ಇದು ಬೈಕ್, ಅವ್ರ ಅಣ್ಣ ಇಲ್ಲೇ ಇರ್ತಾರೆ ಅವರು. ನಾವು ಹಂಗೆ ಇಲ್ಲಿ ಒಂದು ರೌಂಡ್ ಹೊಡ್ಕೊಂಡು ಹೋದ್ರಾಯ್ತು ಅಂತ ಬಂದ್ವಿ, ನಾವು ಹೊಳೆಸ್ಕೊಂಡು ಹೋಗೋಣ ಗುರು. ಈಗ ತಡಿ ಗುರು, ನಾ ಸೈಡ್ಗೆ ಹೋಗ್ಬಿಡ್ತೀನಿ ಪೂರ್ತಿ. ಹಿಂಗೆ ಹಂಗೆ ಕರೆಕ್ಟಾಗಿ ಬಿತ್ತು ನೋಡು ಗುರು, ಸಾಕತ್ತಾಗಿದೆಯಲ್ಲ ಬೈಕು. ಅವು ಓನರ್ಗೆ ಫೋನ್ ಮಾಡಿ ಕರೆಸ್ತಾ ಇದ್ದೆ, ಬಟ್ ಅವ್ರ ಕೆಲಸ ಇರುತ್ತೆ, ಪದೇ ಪದೇ ಮೂರ್ನಾಲ್ಕು ಸಲ ಫೋನ್ ಮಾಡಿದೆ ನಾನು. ಒಂದ್ಸಲ ಮನೆ ಕಡೆ ಹೋಗ್ತಿದ್ದೀನಿ ಹೇಳೋಣ, ಇನ್ನೊಂದ್ಸಲ ಹೊರಗೆ ಕರ್ಸೋಕೆ ಒಂದು ಮೂರ್ನಾಲ್ಕು ಸಲ ಫೋನ್ ಮಾಡಿದೆ, ಸುಮ್ಮನೆ ಯಾಕೆ ಬೇಕು ಬಿಡು ಅಂತ ಹೇಳಿ. ಎರಗಲ್ಲಿ ಒಂದು ಬೀಟ್ ಹಾಕ್ಸ್ಕೊಂಬರೋಣ ಅಂತ ಬಂದೆ ಬೈಕ್ ತೊಗೊಂಡಿಲ್ಲ. ಯಾವ ಬೈಕ್ ಕೊಟ್ಟರು ಹೊಡಿತೀನಿ ಗುರು ನೋಡು ಹೆಂಗೆ ಹೋಗುತ್ತೆ. ಇಷ್ಟೇ ನಾನು ಸ್ಲೋ ಮಾಡ್ಬೇಕಂದ್ರೆ ಇಷ್ಟೇ. ಮತ್ತೆ ಫೋರ್ತ್ ಗೇರ್, ಇದು ಫೋರ್ತ್ ಗೇರ್ ಪೂರ್ತಿ ಡೌನ್ ಆದಾಗಿದೆ. ಒಂಥರ ಯೂನಿಕ್ ಕಲರ್ ಇದೆ ಗುರು, ಯೆಲ್ಲೋ ಕಲರ್ ಇದು, ಚೆನ್ನಾಗಿದೆ ಕಲರ್. ನೋಡಿ ಹೆಂಗೆ ಹೋಗುತ್ತೆ, ಹಂಗೆ ಟ್ರಿನ್ 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 ಅಂತೆ. ಏನೋ ಸೌಂಡ್ ಬರ್ತಾ ಇದೆ ಗುರು ಇದರಲ್ಲಿ, ಭಾಳ ದಿನ ಆಯ್ತಲ್ಲ ಇದರಲ್ಲಿ ಏನೋ ಸೌಂಡ್ ಬರ್ತಾ ಇದೆ ಅನ್ಕೊಂತ. ಸಿಕ್ಕಾಪಟ್ಟೆ ದಿವಸ ಆಯ್ತೀವ್ರಿ ತೆಗೆದಿಟ್ಟು ಬೈಕ್ ಇದನ್ನ,
ಹಂಗಾಗಿ ಸ್ವಲ್ಪ ಏನೋ ಗಾಡಿದು ಏನೋ ಪ್ರಾಬ್ಲಮ್ ಇರ್ಬೇಕು ಇದ್ರಲ್ಲಿ. ಈ ಬೈಕ್ ಏನಾದರೂ ಸೇಲ್ಗಟ್ಟರೆ ತೊಗೊಳೋರು ಇರ್ತಾರೆ, ಮಾಡಿಫೈ ಮಾಡಿಸಿ ಇಟ್ಕೊಳ್ಳೋರು, ಕಲೆಕ್ಷನ್ ಬೈಕ್ ಕ್ರೇಜ್ ಮೇಲೆ ಇರೋರು, ಕ್ರೇಜ್ ಇರೋರು ತೊಗೊತಾರೆ ಈ ಬೈಕ್ನ. ಸಖತ್ತಾಗಿದೆ ಅಲ್ಲ ಬೈಕು. ಈಗಿನ ಹುಡುಗರು ಎಲ್ಲ ಚೈತಕ್ ಯಾವ ಬೈಕ್ ಅಂತ ಗೊತ್ತೇ ಇರಲ್ಲ, ಅವ್ರ ತಲೆಯಲ್ಲಿ ಇರೋದು ಒಂದೇ ಬೈಕು, ಕೆ ಟಿ ಎಮ್, ರಾಯಲ್ ಎನ್ಫೀಲ್ಡ್, ಎನ್ ಎಸ್, ಆರ್ ಎಸ್, ಮೇ ಬಿ ಬರೀ ದೊಡ್ಡ ದೊಡ್ಡ ಬೈಕ್ಗಳೆಲ್ಲ ಅವ್ರ ತಲೆಯಲ್ಲಿ. ನಮ್ಮ ಟೈಮಲ್ಲಿ ನಾ ಯಾವ ಬೈಕ್ ನೋಡಿದೀನಿ, ನಮ್ಮ ಅಜ್ಜರ ಹತ್ರ ಲೂನ ಇತ್ತು ಅಂದರೆ ಪೆಟ್ರೋಲ್ ಖಾಲಿ ಆದಮೇಲೆ ತುಳ್ಕೊಂಡು ಹೋಗುತ್ತಾ, ಆ ಬೈಕಿಂದ ಎಲ್ಲ ಬೈಕ್ನು ನೋಡ್ಕೋಂತ ಬರಂತೆ ನಾನು. ಅದನ್ನ ಪೆಟ್ರೋಲ್ ಖಾಲಿ ಆದ್ರೆ ಸಾಕು ತುಳ್ಕೊಂಡು ಹೋಗೋದು ಬರ್ತಲ್ಲ ಲೂಣ, ಆ ಬೈಕ್ ಇತ್ತು ಮೊದಲು ನಮ್ಮ ಮನೆಯಲ್ಲಿ, ಸಖತ್ತಾಗಿತ್ತು ಗುರು. ಅದು ಆಮೇಲೆ ಒಂದಿಷ್ಟು ವರ್ಷಕ್ಕೆ ಅದು ಮೂಲೆಯಲ್ಲಿ ದಬ್ಬಿದ್ರು, ನಾವು ದಿನ ಅದ್ರ ಮೇಲೆ ಕುತ್ಕೊಂಡು ಆಟ ಆಡೋದು ನಮ್ದು ಇದೇ ಕೆಲಸ ಬರೀ ಅಲ್ಲಿ. ಕಮೆಂಟ್ ಮಾಡಿ ಹೇಳಿ ನನಗೆ ಅಪಾಚಿ 200 ಯಾರ ಹತ್ರ ಇದೆ ಅಂತ, ಅವ್ರ ಬೈಕ್ ಓಡಿಸೋಣ. ನನಗೆ ಕಮೆಂಟ್ನಲ್ಲಿ ಅಪಾಚಿ 200 ಆಯಿತು, ಮತ್ತು ಆರ್ ಸಿ 200, ಡ್ಯೂಕ್ 390 ಕೇಳ್ತವ್ರೆ. ನನಗೆ ಅಪಾಚಿದೆ ಹೆವಿ ಒಂದು 4-5 ಕಮೆಂಟ್ ಏನು ಬಂದಂಗೆ ಆಯ್ತು ಗುರು. ಅದು ಒಬ್ಬನೇ ಮಾಡಿದ್ದಾನೆ ಅವನು, 3-4 ಕಮೆಂಟ್ ಒಬ್ಬನ ಮಾಡಿದ್ದಾನೆ. ಆ ಪಾಪ ಅವಂಗೆ ಹೇಳಿದೆ ನಾನು ನಿನ್ನ ಕಮೆಂಟ್ನಲ್ಲಿ, ಸ್ವಲ್ಪ ಟೈಮ್ ಕೊಡು ಗುರು, ನಮ್ಮ ಗ್ರೂಪಲ್ಲಿ ಯಾವೂ ಇಲ್ಲ ಆ ಬೈಕು, ಓಡಿಸ್ತೀನಿ ಅದನ್ನು. ನಿಜವಾಗ ನಮ್ಮ ಗ್ರೂಪ್ನಾಗ ಅಪಾಚಿ 200 ಯಾರ ಹತ್ರನೂ ಇಲ್ಲ. ಹಂಗೇನಾರಿದ್ರು ನಿಮ್ಮ ಹತ್ರ ಯಾವುದಾದ್ರು ಅಪಾಚಿ ಇದ್ದರೆ, 200 BS6 ಇದ್ದರೆ ಹೇಳಿ ನನಗೆ, ಓಡಿಸೋಣ ಅದನ್ನು. ಮತ್ತು ನಿಮ್ಮ ಹತ್ರ ಯಾವ ಬೈಕ್ ಇರ್ತವೆ ಹೇಳಿ, ಕಮೆಂಟ್ ಮಾಡಿ ಹೇಳ್ರಿ, ನಾ ಬಂದು ಓಡಿಸ್ತೀನಿ ಅವನ್ನ. ಓಕೆ, ಮುಂದಿನ ವೀಡಿಯೋಲ್ಲಿ ಸಿಗ್ತೀನಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ.